ವೀಕ್ಷಕರೇ, ಇವತ್ತಿನ ಎಪಿಸೋಡ್ ನಲ್ಲಿ ನಾವು ಒಂದು ಸೀತಾಫಲದ ಹಣ್ಣಿನ ಬಗ್ಗೆ ಹೇಳ್ಕೊಡ್ತಾ ಇದ್ದೀವಿ. ಸೀತಾಫಲ ಅಂದ್ರೆ ನಿಮ್ಗೆ ಸಾಮಾನ್ಯವಾಗಿ ನಾವು ನೆನಪು ಮಾಡುವಂತದ್ದು ಬಹಳ ದೊಡ್ಡ ಎಲೆಯನ್ನು ಹೊಂದಿಕೊಂಡಿರುವಂತದ್ದು, ಮುಳ್ಳು ಮುಳ್ಳಾಗಿ ವೃತ್ತಾಕಾರವಾಗಿ ಇರುವಂತದ್ದು, ಅಥವಾ ಬುಲ್ಲಕ್ ಹಾರ್ಟ್ ಅಂದ್ರೆ ಹಾರ್ಟ್ ಶೇಪ್ ಅಲ್ಲಿ ನಾವು ನೋಡಿದ್ದೇವೆ. ಇವಾಗ ಒಂದು ವಿಶೇಷ ಸೀತಾಫಲವನ್ನು ತೋರಿಸ್ತಾ ಇದ್ದೇವೆ. ಬಹುಶಃ ಇನ್ನೆಲ್ಲೂ ನಮ್ಮ ಭಾರತದಲ್ಲಿ ಹಣ್ಣು ಬರದೇ ಇರುವಂತಹ ಚೊಚ್ಚಲ ಮರ ಇದು. ಮೂರು ವರ್ಷಗಳಿಂದ ಹಣ್ಣು ಕೊಡ್ತಾ ಇದೆ. ಈ ಸೀತಾಫಲದ ಹೆಸರು ಪೆಪಿಸಾಂಗ್ ಅನ್ನಂತೆ. ಇಂಡೋನೇಷ್ಯನ್ ಮೂಲದ ಈ ಸೀತಾಫಲ ಬಹಳ ವಿಶಿಷ್ಟವಾದ ಆಕಾರವನ್ನು ಹೊಂದ್ಕೊಂಡಿದೆ, ವಿಶಿಷ್ಟವಾದ ರುಚಿಯನ್ನು ಕೂಡ ಹೊಂದ್ಕೊಂಡಿದೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ನಿರಂತರವಾಗಿ ಹೂವು ಕಾಯಿ ಹಣ್ಣು ಎಲ್ಲವುಗಳನ್ನು ಬಿಡುವಂತಹ ಈ ಹಣ್ಣಿನ ಗೊಂಚಲುಗಳನ್ನು ನಾವು ಕೈತಾ ಇದ್ದೇವೆ. ನೋಡಿ, ಸಾಕಷ್ಟು ಹಣ್ಣುಗಳನ್ನ ಬಿಡ್ತಾ ಇದೆ. ಒಂಥರ ವಿಶೇಷ ವಿಭಿನ್ನ ಸೀತಾಫಲ ಇದು. ಬಹಳ ದೊಡ್ಡ ಗಾತ್ರವಲ್ಲ, ತೀರಾ ಚಿಕ್ಕದು ಅಲ್ಲ. ವಿಶೇಷತೆ ಏನಂದ್ರೆ ಇದು ಗೊಂಚಲುಗಳಾಗಿ ಹಣ್ಣುಗಳನ್ನು ಬಿಡುವಂತದ್ದು. ಗೊಂಚಲು ಗೊಂಚಲುಗಳಾಗಿ ಹಣ್ಣುಗಳನ್ನು ಬಿಡ್ತಾ ಇದೆ. ಎಲೆಗಳು ಕೂಡ ನಮ್ಮ ಸೀತಾಫಲಕ್ಕಿಂತ ಸ್ವಲ್ಪ ವಿಭಿನ್ನವಾಗಿದೆ. ಸಾಧಾರಣವಾಗಿ ಇದು ಲಕ್ಷ್ಮಣ ಫಲ ಇದೆಯಲ್ಲ, ಲಕ್ಷ್ಮಣ ಫಲವನ್ನು ಅಂದ್ರೆ ಅನೋನ ಮುರಿಕಾಟ ಅಂತ ಹೇಳ್ತೇವೆ ನಾವು, ಲಕ್ಷ್ಮಣ ಫಲ ಅಂತ ಹೇಳುವಂತದ್ದು. ಅದು ಬಹಳಷ್ಟು ಔಷಧೀಯ ಗುಣಗಳನ್ನು ಹೊಂದಿಕೊಂಡಿರುವಂತದ್ದು, ಕ್ಯಾನ್ಸರ್ಗೆ ಔಷಧಿ ಅಂತ ಹೇಳುವಂತದ್ದು, ಬೀಟಾ ಕ್ಯಾರೋಟಿನ್ ಹೆಚ್ಚಾಗಿದೆ ಅಂತ ಹೇಳುವಂತದ್ದು ಲಕ್ಷ್ಮಣ ಫಲದ ವಿಷಯವಂತೆ. ಎಲ್ಲಾ ಸೀತಾಫಲಗಳಲ್ಲಿ ಕೂಡ ಇದು ಬೀಟಾ ಕ್ಯಾರೋಟಿನ್ ಅಂತ ಹೇಳುವಂತದ್ದು ಇದೆ. ಲಕ್ಷ್ಮಣ ಇದು ಕೂಡ ಒಂದು ವೈಲ್ಡ್ಲಿ ಕಲ್ಟಿವೇಟೆಡ್ ಅಂದ್ರೆ ಅಲ್ಲಿಯ ನಾಡಿನ ಒಂದು ಸಾಮಾನ್ಯ ತಳಿ ಇದು, ಇಂಡೋನೇಷ್ಯನ್ ಸಾಮಾನ್ಯ ತಳಿ. ಇದು ಕೂಡ ಬಹಳಷ್ಟು ಔಷಧೀಯ ಗುಣಗಳನ್ನು ಹೊಂದ್ಕೊಂಡಿದೆ ಕ್ಯಾನ್ಸರ್ಗೆ. ಇದು ಕೂಡ ಒಂದು ಬಹಳಷ್ಟು ಕ್ಯಾನ್ಸರ್ ನಿವಾರಕ, ಕ್ಯಾನ್ಸರ್ ಕಣಗಳನ್ನು ಕೊಲ್ಲುವಂತಹ ಒಂದು ಔಷಧೀಯ ಹಣ್ಣು ಇದು. ಇದು ಸಾಧಾರಣವಾಗಿ ಇದು ಗಾತ್ರದಲ್ಲಿ ಒಂದು ಬಾಳೆಹಣ್ಣಿನ ಆಕಾರವನ್ನು ಹೊಡ್ತದೆ, ಬಾಳೆಹಣ್ಣಿನ ಬಣ್ಣವನ್ನು ಹೊಂದ್ಕೊಂಡಿದೆ. ಒಳಗಡೆ ಕೂಡ ಹಾಗೆ ಬಾಳೆಹಣ್ಣು ಮತ್ತು ಸೀತಾಫಲ ಎರಡು ಮಿಕ್ಸ್ ಆಗಿರುವಂತಹ ಒಂದು ರುಚಿಯನ್ನು ಹೊಂದ್ಕೊಂಡಿದೆ. ಚಿಕ್ಕ ಚಿಕ್ಕದಾದಂತಹ ಬೀಜಗಳನ್ನು, ಕಪ್ಪು ಬೀಜಗಳನ್ನು ಹೊಂದ್ಕೊಂಡಿರ್ತದೆ, ಬಹಳ ಗಟ್ಟಿಯಾಗಿರ್ತದೆ. ಇನ್ನೊಂದು ವಿಶೇಷತೆ ಏನಂದ್ರೆ ಸೀತಾಫಲಗಳು ಬಹಳ ಮೃದುವಾಗಿರ್ತದೆ, ಆದ್ರೆ ಇದು ಇದೆಯಲ್ಲ ಇದು ಬಹಳಷ್ಟು ಗಟ್ಟಿಯಾಗಿ. ಕದಳಿ ಬಾಳೆಹಣ್ಣು ನಮ್ಗೆ ಗೊತ್ತಿದೆ, ಏಲಕ್ಕಿ ಅಥವಾ ಕದಳಿ ಬಾಳೆಹಣ್ಣು ಇದಾಗಿರ್ತದೆ. ಬಹಳ ಸಣ್ಣದಾದ ಬೀಜಗಳನ್ನು ಹೊಂದ್ಕೊಂಡಿದೆ. ಇಲ್ಲಿ ನೋಡ್ಬೋದು ಎಸಳುಗಳು ಕೂಡ, ದಳಗಳು, ಬಹಳ ತೆಳ್ಳನೆಯ ಹಣ್ಣುಗಳನ್ನು. ಇತರೆ ಸೀತಾಫಲಗಳಂತೆ ಸ್ವಲ್ಪದಾದ ಹುಳಿಯನ್ನು ಹೊಂದ್ಕೊಂಡಿದ್ದು ಬಹಳಷ್ಟು ಸಿಹಿ ರುಚಿಯನ್ನ ಹೊಂದ್ಕೊಂಡಿದೆ. ಒಂದು ರೀತಿಯ ಒಂದು ಬಾಳೆಹಣ್ಣಿನ ರುಚಿಯನ್ನು ಮತ್ತು ಸೀತಾಫಲ ಎರಡು ಕಾಂಬಿನೇಷನ್, ಇನ್ನೊಂದು ಅನ್ನಾಸಿನ ರುಚಿಯನ್ನು ಕೂಡ ಇದು ಹೊಂದ್ಕೊಂಡಿದೆ. ಬಹಳ ಗಿಡ್ಡದಾಗಿ ಕಾಣ್ಬೋದು, ಬಹಳ ಗಿಡ್ಡದಾಗಿ. ಇದೊಂದು 15 ವರ್ಷದಿಂದ 18 ವರ್ಷ ಐತಿ, 15 ರಿಂದ 18 ವರ್ಷ ಬಹುಶಃ ಆ ಮಧ್ಯದಲ್ಲಿ ಇದೆ ಈ ಮರಗಳು. ಬಹಳ ತೆಳ್ಳನೆಯಾಗಿ ಉಳ್ಕೊಂಡಿರುತ್ತದೆ. ಇನ್ನೊಂದೇನಂದ್ರೆ ಯಾವುದೇ ರೀತಿಯ ರೋಗ ರುಜಿನಗಳು ಇದಕ್ಕೆ ಅಟ್ಯಾಕ್ ಆಗುದಿಲ್ಲ. ಸಾಮಾನ್ಯವಾಗಿ ಸೀತಾಫಲಗಳಿಗೆ ಕರಾವಳಿ ಅಥವಾ ಮಲೆನಾಡಿನ ಹೆಚ್ಚಿನ ಮಳೆ ಬೀರು ಭಾಗದಲ್ಲಿ ಕೊಳೆ ರೋಗ ಬರುವಂತದ್ದು, ಕಾಂಡ ಕೊಳೆ ಬರುವಂತದ್ದು. ನಮ್ಮ ಇದು ಸೀತಾಫಲಗಳೆಲ್ಲ ಒಣಹವೆಯ ಹಣ್ಣುಗಳು, ಆದ್ರೆ ಇದೇನಾಗಿದೆ ಅಂದ್ರೆ ಬಹಳ ನಮ್ಮ ಹವಾಮಾನಕ್ಕೆ, ಇಂಡೋನೇಷ್ಯಾದಲ್ಲಿ ಕೂಡ ನಮ್ಮ ಒಳ್ಳೆಯ ಮಳೆ ಕಾಡುಗಳಿದ್ದಾವೆ, ಅಲ್ಲಿ ಸಾಕಷ್ಟು ಹಣ್ಣುಗಳನ್ನು ಕೊಡುವಂತಹ ಈ ತಳಿಗಳು ನಮ್ಮ ವಾತಾವರಣಕ್ಕೆ ಬಹಳ ಸೂಕ್ತವಾಗಿ ಹೊಂದ್ಕೊಂಡಿರ್ತವೆ. ಹಾಗಾಗಿ ನಾವು ಇವುಗಳನ್ನು ಬಹಳಷ್ಟು ಆಶಾದಾಯಕವಾಗಿ ಬೆಳ್ಕೊಳ್ಬಹುದು. ಇನ್ನೊಂದೇನೆಂದ್ರೆ ಕೀಪಿಂಗ್ ಕ್ವಾಲಿಟಿ, ಒಟ್ಟು ಗಟ್ಟಿಯಾಗಿರುವಂತಹ ಕಾರಣ ಇದು ವಾರಗಳವರೆಗೆ, ಇದು ಇವಾಗಲೇ ಹಣ್ಣು ಬಿಟ್ಟು ಸಾಧಾರಣ ಒಂದು 15 ದಿವಸ ಆಗಿ ಇನ್ನೂ ಕೂಡ ಯಾವುದೇ ರೀತಿಯಲ್ಲಿ ಅದು ಕೆಳಗಡೆ ಬೀಳೋದಿಲ್ಲ. ಹಣ್ಣುಗಳ ತೊಟ್ಟುಗಳು ಬಹಳ ಗಟ್ಟಿಯಾಗಿದೆ, ಕಾಣಿಸ್ಕೊಳ್ಬಹುದು. ಬಹಳ ಗಟ್ಟಿಯಾಗ್ತಾ ಕಾಣಿಸ್ತಾ ಇದೆ ನಮ್ಗೆ. ಹೊರಗಡೆ ಸಿಪ್ಪೆ ಕೂಡ ಸ್ವಲ್ಪ ತೆಳ್ಳನೆ ಇದ್ದ ಕಾರಣ ಬಹುತೇಕ ಇದರ ತಿರುಳುಗಳು ನಮ್ಗೆ ತಿನ್ಲಿಕ್ಕೆ ಸಿಗ್ತದೆ. ಇದರಲ್ಲಿ ವೇಸ್ಟೇಜ್ ಅಂತ ಬಿಸಾಡುವಂತಹ ವಸ್ತುಗಳು ಬಹಳ ಕಡಿಮೆ ಇರ್ತದೆ. ಇನ್ನೊಂದೇನಂದ್ರೆ ಬಹಳ ನಯವಾಗಿದೆ, ಬಾಕಿ ಸೀತಾಫಲಗಳ ಹಾಗೆ ತರಿ ತರಿ ಅಥವಾ ಇದ ಮರಳು ಮರಳಾಗಿರೋದಿಲ್ಲ, ಸ್ಯಾಂಡಿ ಆಗಿರೋದಿಲ್ಲ, ಬಹಳಷ್ಟು ರುಚಿಯಾಗಿದೆ. ಒಂಥರ ತಿನ್ಲಿಕ್ಕೆ ಖುಷಿಯಾಗ್ತಾ ಇದೆ, ಪಲ್ಪ್ ಬಹಳಷ್ಟು ತಿನ್ನು ಅಂತ ಹೇಳಿ ಅನಿಸಿಕೊಳ್ಳುವಂಥದ್ದು. ಹುಳಿ ಮಿಶ್ರಿತ ಸಿಹಿಯನ್ನು ಹೊಂದ್ಕೊಂಡಿದೆ, ಸ್ವಲ್ಪದಾದ ಹುಳಿ ಬಹುತೇಕ ರುಚಿಯನ್ನು ಹೊಂದ್ಕೊಂಡಿದೆ, ಆಹ್ಲಾದಕರವಾಗಿದೆ, ಮನಮೋಹಕವಾಗಿದೆ. ಹಾಗಾಗಿ ನಾವು ಇಂಥ ಗಿಡಗಳನ್ನು ನೆಟ್ಟುಕೊಂಡು ನಮ್ಮ ಜಮೀನಿನಲ್ಲಿ ಬೆಳೆಸ್ಕೊಂಡ್ರಿಂದ ನಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಳ್ಬಹುದು. ಹಾಗೆ
ಸೀತಾಫಲಗಳಲ್ಲಿ ನಮ್ಮ ಬಳೆಂಚಂ ಫಾರ್ಮ್ಸ್ ನರ್ಸರಿಯಲ್ಲಿ ಬಹಳಷ್ಟು ತಳಿಗಳಿದ್ದಾವೆ. ಎಲ್ಲ ತಳಿಗಳನ್ನು ನೀವು ಖರೀದಿ ಮಾಡಬಹುದು, ಅಥವಾ ನಿಮಗೆ ಆಸಕ್ತಿ ಇದ್ದಲ್ಲಿ ಅದನ್ನು ಬೆಳೆಸ್ಕೊಳ್ಬಹುದು, ಅಥವಾ ವಿವಿಧ ಹಣ್ಣುಗಳನ್ನು ಬೆಳೆಸಿದ ನಮ್ಮ ಚಿಕ್ಕ ವರಾಂಡದಲ್ಲಿ. ಇದಂದ್ರೆ ಇಂಥ ಗಿಡಗಳು ಬಹಳಷ್ಟು ಕಡಿಮೆ ಜಾಗವನ್ನು ತೆಗೆಕೊಳ್ತದೆ, ಬಹಳಷ್ಟು ಕಡಿಮೆ ಜಾಗದಲ್ಲಿ ನಾವು ಹೆಚ್ಚಿನ ಗಿಡಗಳು ಮಾವು ಹಲಸುಗಳಂತದನ್ನು ಹಾಕಿಕೊಂಡ್ರೆ ಏನಾಗ್ತದೆ ಅಂದ್ರೆ ಬಹಳಷ್ಟು ದೊಡ್ಡದಾಗಿ ದೊಡ್ಡ ಗಾತ್ರವನ್ನು ಹೊಂದ್ಕೊಳ್ಳೋದ್ರಿಂದ ನಮಗೆ ಕಡಿಮೆ ಜಾಗ ಇರೋದಕ್ಕೆ ಸಮಸ್ಯೆ ಆಗ್ತದೆ, ಹೆಚ್ಚು ಅವಕಾಶ ಇರೋದಿಲ್ಲ. ಇಲ್ಲಿ ನೋಡಿ ನೀವು ಕಾಯಿಗಳು ಕೂಡ ನಿರಂತರವಾಗಿ ಇವುಗಳ ಹಣ್ಣುಗಳನ್ನು ಬೆಳೆದಿರ್ತದೆ. ಹೂಗಳನ್ನು ಬಿಡ್ತಾ ಇದೆ, ಈಗಷ್ಟೇ ಹೂಗಳನ್ನು ಬಿಟ್ಟು ಇಲ್ಲಿ ಕಾಯಿ ಪಾಲಿನೇಷನ್ ಆಗಿ ಕಾಯಿ ಸಣ್ಣ ಚಿಕ್ಕದಾದ ಕಾಯಿ ಇಲ್ಲಿ ಕಾಣಿಸಿಕೊಳ್ಳುತ್ತದೆ. ಇದರಲ್ಲಿ ಈಗಲೇ ಕಾಣಬಹುದು ನಾವು ಮೂರು ದಳಗಳನ್ನು, ಮೂರರಿಂದ ನಾಲ್ಕು ಕಾಯಿಗಳನ್ನು ಇದು ಮೂಡ್ಕೊಳ್ತದೆ. ನಿಜವಾಗಿ ಇವುಗಳೊಂದು ಒಳ್ಳೆಯ ರೀತಿಯ ಹಣ್ಣುಗಳು. ವೀಕ್ಷಕರೇ, ಇನ್ನೊಂದಷ್ಟು ಹಣ್ಣುಗಳು ನಾವು ತೋರಿಸ್ತಾ ಇದ್ದೇವೆ. ನಮ್ಮ ಬಳೆಂಜ ಫಾರ್ಮ್ಸ್ನಲ್ಲಿ ಸಾಕಷ್ಟು ಹಣ್ಣುಗಳನ್ನು ನಾವು ನೆಟ್ಕೊಂಡಿದ್ದೇವೆ. ಮುಂದಿನ ಭಾನುವಾರ ಕೂಡ ಮತ್ತೊಂದಷ್ಟು ಹಣ್ಣಿನ ಬಗ್ಗೆ ನಾವು ವಿವರಕೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ. ಆಸಕ್ತಿ ಅಥವಾ ನಿಮಗೆ ಇಷ್ಟಪಟ್ಟಿದ್ದಲ್ಲಿ ಒಂದು ಲೈಕನ್ನು ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಬೇಕು, ಜೊತೆಗೆ ನಿಮ್ಮ ಗೆಳೆಯರ ಜೊತೆಗೆ ಹಂಚಿಕೊಂಡು ಈ ಸಸ್ಯ ಕಾಶಿಯನ್ನು ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ, ಧನ್ಯವಾದ. Thank you.